ಈ ಐದು ಸ್ಥಳಗಳಲ್ಲಿ ಸದಾ ಮೌನವಾಗಿರಬೇಕು. ಒಂದು ಘಟನೆ ಅಥವಾ ವಿಷಯದ ಬಗ್ಗೆ ಅಪೂರ್ಣ ಜ್ಞಾನವಿದ್ದಾಗ ಮೌನವಾಗಿರಬೇಕು, ಇಲ್ಲದಿದ್ದರೆ ಇನ್ನೊಬ್ಬರ ಮುಂದೆ ನಗುವ ವಸ್ತುವಾಗಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ಯಾರಿಗಾದರೂ ಕೆಟ್ಟದ್ದನ್ನು ಹೇಳುತ್ತಿದ್ದರೆ ಆಗ ಆ ನಕಾರಾತ್ಮಕ ಸಂಭಾಷಣೆಯ ಭಾಗವಾಗಬೇಡಿ. ಮುಂದೆ ಅವನು ನಿಮ್ಮ ಬಗ್ಗೆಯೂ ಕೆಟ್ಟದ್ದನ್ನು ಹೇಳಬಹುದು. ನಿಮ್ಮ ಭಾವನೆಗಳು ಮತ್ತು ಮಾತುಗಳನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ನೀವು ಮೌನವಾಗಿರುವುದೇ ಉತ್ತಮ. ಯಾರಾದರೂ ನಿಮ್ಮ ಮೇಲೆ ಕೋಪಗೊಂಡಾಗ ಅಥವಾ ನಿಮ್ಮನ್ನು ಅವಮಾನಿಸಿದಾಗ ಸುಮ್ಮನಿರಿ. ಕೆಲವೊಮ್ಮೆ ಹೀಗೆ ಮಾಡುವುದರಿಂದ ಪರಿಸ್ಥಿತಿ ಸುಧಾರಿಸುತ್ತದೆ. ಯಾರಾದರೂ ತಮ್ಮ ದುಃಖ ಅಥವಾ ತೊಂದರೆಯನ್ನು ಹೇಳಿದಾಗ ಮೌನವಾಗಿ ಅವರ ಮಾತುಗಳನ್ನು ಕೇಳಬೇಕು. ನಿಮಗೆ ಇನ್ನೊಬ್ಬರು ಗೌರವ ನೀಡಬೇಕಿದ್ದರೆ ಪದೇ ಪದೇ ಬಂಧುಗಳ ಮನೆಯಲ್ಲಿ ಅಥವಾ ಬೇರೆಯವರ ಮನೆಯಲ್ಲಿ ಹೋಗಬೇಡಿ ಮತ್ತು ಹೆಚ್ಚು ಹೊತ್ತು ಇರಬೇಡಿ. ಗೌರವ ಕಡಿಮೆಯಾಗುತ್ತದೆ. ಕೆಟ್ಟ ಸ್ವಭಾವದ ವ್ಯಕ್ತಿಯೊಂದಿಗೆ ಎಂದಿಗೂ ಸ್ನೇಹ ಮಾಡಬೇಡಿ. ಈ ಜನರು ಬೇಗ ಗತಿಸುತ್ತಾರೆ. ಜೀವನ ಸಂಗಾತಿಯಿಂದ ಹೆಚ್ಚು ಕಾಲ ದೂರ ಉಳಿಯಬಾರದು. ದಾಂಪತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಸಂಸಾರದಲ್ಲೂ ಹಲವು ರೀತಿಯ ಕಷ್ಟಗಳು ಎದುರಾಗುತ್ತವೆ. ಕೊನೆಗೊಂದು ಮಾತು, ನಮ್ಮ ಗೌರವ ಬೇರೆಯಲ್ಲೂ ಇಲ್ಲ, ನಮ್ಮ ನಾಲಿಗೆಯ ಮೇಲೆ ಇದೆ. ನಾವು ಮಾತನಾಡುವ ರೀತಿ ಪದ್ಧತಿಗಳ ಮೇಲೆ ನಮ್ಮ ಮರ್ಯಾದೆ ಗೌರವ ಎಲ್ಲವೂ ನಿಂತಿದೆ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ನಿಮಗೆ ತಲುಪುತ್ತೆ. ಶುಭ ದಿನ, ಶುಭವಾಗಲಿ.